ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದ ಪ್ರಮುಖ ಬೀದಿಗಳಲ್ಲಿ ಬಿಜೆಪಿಯ ಮುಖಂಡರಿಂದ ರೋಡ್ ಶೋ ನಡೆಸಲಾಯಿತು. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಎ ನಾರಾಯಣಸ್ವಾಮಿಯವರಿಗೆ ಮತ ನೀಡಬೇಕೆಂದು ದಿನಾಂಕ 4/4/2019 ಬಿಜೆಪಿ ಮುಖಂಡರು ರೋಡ್ ಶೋ ನಡೆಸಿದರು. ಈ ಸಂದರ್ಭದಲ್ಲಿ ಸಿಟಿ ರವಿ, ಬಿಕೆ ಮಂಜುನಾಥ್, ಎಸ್ಆರ್ ಗೌಡ್ರು, ಬಿ ಗೋವಿಂದಪ್ಪ, ಮಾಲಿ ಮರಿಯಪ್ಪ, ನವೀನ್, ನಟರಾಜ್, ಸೂರ್ಯನಾರಾಯಣ್, ಚೌಡಪ್ಪ, ತುಳಸಿರಾಮ್, ಗಿರಿಧರ್, ಲತಾ ಕೃಷ್ಣ, ಪದ್ಮ, ವಿರೂಪಾಕ್ಷ ಮುಂತಾದ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ಪ್ರಜಾಕೀಯ ಪಕ್ಷದ ಅಧ್ಯಕ್ಷರಾದ ಚಿತ್ರನಟ ಉಪೇಂದ್ರರವರು ಶಿರಾದಿಂದ ತುಮಕೂರಿಗೆ ತೆರಳುವ ವೇಳೆ ಅಭಿಮಾನಿಗಳಿಗೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ನಮ್ಮ ಅಭ್ಯರ್ಥಿಯಾದ ದೇವೇಂದ್ರ ಪರ್ ಅವರನ್ನು ಗೆಲ್ಲಿಸಲು ಕರೆ ನೀಡಿದರು. ನೀವೇ ಮಾಡಬೇಕು ಇದನ್ನ, ಪ್ರಜೆಗಳು ಯುವಕರೇ ಮಾಡಬೇಕು. ನೀವು ಹಾರ ಕೊಟ್ರೆ ಒಬ್ಬೊಬ್ರು 10 ಸತಿ ಹಾಕ್ತೀರ ಹಾರ. ಹೌದ್ರಿ, ನೀವ್ ಹಾರ ಹಾಕೊಳ್ಳಿ, ಅದು ಪ್ರಜಾಕೀಯ. ಓಕೆನಾ? ನೋಡಿ, ಎಲ್ಲ ಬರ್ಕೊಡೋದು, ಎಲ್ಲರೂ ತಗೊಂಡ್ರಪ್ಪ. ಈ ಕಡೆ ಈ ಕಡೆ ಅಪ್ಪ ಇಲ್ಲಿ. ಓಕೆನಾ? ನೋಡ, ಎಲ್ಲರಿಗೂ ಕೊಟ್ಬಿಡ ಫೋಟೋ, ಎಲ್ಲರಿಗೂ ಕೊಡು. ದಲಿತರ ಹಾಗೂ ಬಡವರ ಕಷ್ಟ ಕಾರ್ಪಣ್ಯಗಳನ್ನು ಬಗೆಹರಿಸಲು ಬಹುಜನ ಸಮಾಜ ಪಾರ್ಟಿಯಿಂದ ಮಾತ್ರ ಸಾಧ್ಯ ಎಂದು ರಾಜ್ಯ ಕಾರ್ಯದರ್ಶಿ ರಾಜಸಿಂಹ ದಿನಾಂಕ 4/4/2019 ಕರೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ವ್ಯವಸಾಯಕ್ಕೆ ನೀರಿಲ್ಲದ ಬರಗಾಲದ ಪರಿಸ್ಥಿತಿ ಇದ್ದು, ಇಂತಹ ಸಂದಿಗ್ಧ ಸ್ಥಿತಿಯಲ್ಲಿ ನರೇಗಾ ಯೋಜನೆ ಜಿಲ್ಲೆಯಲ್ಲಿ ಸಮರ್ಪಕವಾಗಿ ಜಾರಿ ಮಾಡದೆ ಬದುಕಿನ ಅವಕಾಶಗಳು ಇಲ್ಲದೆ ಇರುವುದರಿಂದ ಈ ಜಿಲ್ಲೆಯ ಜನ ಬೇರೆ ಜಿಲ್ಲೆಗಳಿಗೆ ಗುಳೆ ಹೋಗುತ್ತಿದ್ದಾರೆ. ಬಡತನ ನಿರುದ್ಯೋಗ ತಾಂಡವಾಡುತ್ತಿದೆ. ಹಲವು ಬಾರಿ ನೀವೆಲ್ಲರೂ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷಗಳಿಂದ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಕೊಟ್ಟರೂ ಸಹ ಅಭಿವೃದ್ಧಿ ಕಂಡಿಲ್ಲ. ಈ ಬಾರಿ ಬಹುಜನ ಸಮಾಜ ಪಾರ್ಟಿಯಿಂದ ಸ್ಪರ್ಧಿಸಿರುವ ಮಹಂತೇಶ್ ಸಿಯೂರವರು ಆಯ್ಕೆಯಾದರೆ ದಲಿತರ ಹಾಗೂ ಬಡವರ ಕಷ್ಟ ಕಾರ್ಪಣ್ಯಗಳನ್ನು ಸರಿಪಡಿಸಲು ಪಕ್ಷಬದ್ಧವಾಗಿರುತ್ತಾರೆ ಎಂದು ರಾಜ್ಯ ಕಾರ್ಯದರ್ಶಿ ರಾಜಸಿಂಹ ಶಿರಾನಗರದ ದರ್ಗಾ ವೃತ್ತದಲ್ಲಿರುವ ಸಾಯಿ ಹೋಟೆಲ್ನಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ತುಮಕೂರು ಜಿಲ್ಲಾಧ್ಯಕ್ಷರಾದ ದಾಸಪ್ಪ, ತುಮಕೂರು ಜಿಲ್ಲಾ ಕಾರ್ಯದರ್ಶಿಗಳಾದ ಗುಮ್ಮನಹಳ್ಳಿ ಮಂಜುನಾಥ್, ಚಿತ್ರದುರ್ಗ ಜಿಲ್ಲಾಧ್ಯಕ್ಷರಾದ ವೆಂಕಟೇಶ್, ಶಿರಾನಗರದ ಅಧ್ಯಕ್ಷರಾದ ಕಳುವರಳ್ಳಿ ರಂಗನಾಥ್, ಮಹಿಳಾ ಅಧ್ಯಕ್ಷೆ ಸಲ್ಮಾ ಬಾನು, ಹಿರಿಯೂರು ಅಧ್ಯಕ್ಷರಾದ ಜಗದೀಶ್, ನಗರಸಭೆ ಮಾಜಿ ಸದಸ್ಯರಾದ ಮಂಜುನಾಥ್, ಮುಖಂಡರಾದ ಪ್ರಕಾಶ್, ಮಹಂತೇಶ್, ಹರೀಶ್ ಮುಂತಾದವರು ಉಪಸ್ಥಿತರಿದ್ದರು. ಮಾಧ್ಯಮ ಮಿತ್ರರಲ್ಲಿ ಸ್ವಾಗತಿಸ್ತಾ, ಈ ದಿನ ಬಹುಜನ ಸಮಾಜ ಪಾರ್ಟಿಯ ನಮ್ಮ ಚಿತ್ರದುರ್ಗ ಲೋಕಸಭಾ ಮೀಸಲು ಕ್ಷೇತ್ರದ ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ಮಾನ್ಯ ಶ್ರೀ ಸಹೋದರ ಮಹಾಂತೇಶ್ ಅವರು ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡಲಿಕ್ಕೆ ತಮ್ಮಲ್ಲಿ ತಮ್ಮ
ಜವಾಬ್ದಾರಿ, ಈ ಕ್ಷೇತ್ರದ ಬಗ್ಗೆ ಏನು, ಯಾವ ಸಿದ್ಧಾಂತಕ್ಕೋಸ್ಕರ ಬಂದಿದ್ದೀನಿ ಅಂತೇಳಿ ಮಾತಾಡ್ಲಿಕ್ಕೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಅಲ್ಲಿ ಅವರ ಉದ್ಯೋಗ ಬೇರೆ, ಜೊತೆಗೆ ಅವರ ಸಮಾಜ ಸೇವೆ ಮತ್ತು ಹೋರಾಟಗಳಲ್ಲಿ ತೊಡಕೊಂಡಿದ್ದಂಥವರು. ಈ ಕ್ಷೇತ್ರದಲ್ಲಿ ನಾನು ಇವತ್ತಲ್ಲ ನಾಳೆ ಈ ಜನಗಳಿಗೋಸ್ಕರ ಸೇವೆ ಮಾಡಲಿಕ್ಕೆ ನಾನು ಕಾಯ ವಾಚ ಮನಸ ಉಳಿಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತ, ಬುದ್ಧ, ಬಸವ ಹಾಗೂ ಮಹಾತ್ಮ ಫುಲೆ ಈ ಥರದ ಮಾರ್ಗದರ್ಶನದಲ್ಲಿ ನಾನು ಹೋಗ್ಲಿಕ್ಕೆ ಬಂದಿದ್ದೀನಿ ಅಂತ ಹೇಳಿ ಈ ಲೋಕಸಭೆಗೆ ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ಆ ಕಾರಣ ನಾನು ಪಕ್ಷದ ಪರವಾಗಿ ನಾನು ಈ ಮಾತನಾಡಬೇಕಂದ್ರೆ ಮೋದಿಜಿಯವ್ರ ಬಗ್ಗೆ ಮಾತನಾಡಬೇಕಂದ್ರೆ ತುಂಬಾ ಮಾತಾಡಬೇಕನ್ಸುತ್ತೆ. ದಿನನಿತ್ಯ ಮಾತನಾಡಿ ಮೋಡಿ ಮಾಡುವ ಮೋದಿಜಿಯವರೇ, ನೀವು ಮಾತಿನಲ್ಲಿ ಮೋಡಿ ಮಾಡಬೇಡಿ, ದಯವಿಟ್ಟು ಕೆಲಸ ಮಾಡಿ ತೋರಿಸಿ. ನಮ್ಮ ಹೆಣ್ಮಕ್ಳಿಗೆಲ್ಲ ಅಕೌಂಟಿಗೆ ದುಡ್ಡು ಹಾಕ್ತೀನಿ ಅಂತ ಹೇಳ್ಬಿಟ್ಟು ದುಡ್ಡೆಲ್ಲ ಇದು ಅಕೌಂಟ್ ಓಪನ್ ಮಾಡಿಸ್ತೀರಿ, ದುಡ್ಡು ಹಾಕಲಿಲ್ಲ. ಸುಮಾರು ನೀವು ಇದೇ ಥರ ಆಶ್ವಾಸನೆಗಳು ಕೊಟ್ಟರಿ, ಕೆಲಸ ಮಾಡಲಿಲ್ಲ. ಸೂಪರ್, ಇದು ಮಾತ್ರ ಯಾರಿಗೂ ಮೀರ್ಸೋಕ್ಕಾಗಲ್ಲ, ಅದೇ ಥರ ಮಾಡ್ತೀರ. ಮಾತು ಕಡಿಮೆ ಮಾಡಿ, ದಯವಿಟ್ಟು ಕೆಲಸ ಮಾಡಿಕೊಡಿ. ನಮ್ಮ ಕಾಂಗ್ರೆಸ್ನವ್ರದ್ದು ಹೇಳ್ತಾ ಹೋದರೆ ರೆಸಾರ್ಟ್ ರಾಜಕೀಯ, ಬಿ ಜೆ ಪಿ ಮತ್ತು ನಮ್ಮ ಇವ್ರದ್ದು ಕಾಂಗ್ರೆಸ್ ಅವ್ರದ್ದು ನಿಮ್ಗೆ ಗೊತ್ತೇ ಇದೆ, ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಗೊತ್ತಿದೆ, ನಮ್ಮ ಬಂಧುಗಳಿಗೂ ಗೊತ್ತಿದೆ. ಕೆಲಸ ಮಾಡ್ರಿ ಅಂತ ಪ್ರತಿನಿಧಿಗಳು ಮಾಡಿಬಿಟ್ರೆ ಅವ್ರು ರೆಸಾರ್ಟ್ಗಳಲ್ಲಿ ಹೋಗಿ ಆ ಜುಮ್ ಅಂತ ಹೇಳಿಬಿಟ್ಟು ಜಗಳ ಮಾಡಿ ಜೈಲಿಗೆ ಹೋಗೋದು, ಈ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಮ BSP ಬಹುಜನ ಸಮಾಜ ಪಾರ್ಟಿಯವರು ಒಂದು ನಿರ್ಧಾರ ತಗೊಂಡು ಈ ಥರ ಮಾಡ್ತಾ ಇದ್ದಾರೆ. ಇದೇ ಥರ ಮಾಡ್ತಾ ಹೋದರೆ ನಮ್ಮ ಸಮಾಜ ಇನ್ನೂ ಹಾಳಾಗಿ ಹೋಗ್ಬಿಡುತ್ತೆ. ಅದಕ್ಕಾಗಿ ನಾವು ಒಂದು ನಿರ್ಧಾರ ತಗೊಂಡು ಬಹುಜನ ಸಮಾಜ ಪಾರ್ಟಿಯಿಂದ ಮುಂದೆ ಒಂದು ಹೆಜ್ಜೆ ಇಟ್ಟಿದ್ದೀವಿ. ಈ ಹೆಜ್ಜೆಯಿಂದ ನಮ್ಮ BJP ಮತ್ತು ಕಾಂಗ್ರೆಸ್ನವ್ರಿಗೆ ಬುದ್ಧಿ ಕಲಿಸ್ಬೇಕನ್ನೋ ಒಂದು ನಿರ್ಧಾರದ ಮೇಲೆ ಮುಂದೆ ಬಂದಿದ್ವಿ. ಅವ್ರಿಗೆ ಕಲಿಸ್ತೀವಿ ಅನ್ನೋ ಒಂದು ಈ ವೇದಿಕೆ ಮೇಲೆ ನಾನು ಮಾತನ್ನು ಕೊಡ್ತಾ ಇದ್ದೀನಿ. ಇಷ್ಟು ಹೇಳಿ ನಮ್ಮ ಕರ್ನಾಟಕದಲ್ಲಿ ಬಹುಜನ ಪಕ್ಷ 28 ಕ್ಷೇತ್ರಗಳು ಸಹ ನಾವು ಎಲ್ಲ ಕಡೆ ನಮ್ಮ ಅಭ್ಯರ್ಥಿಗಳನ್ನು ನಾವು ಹಾಕಿದ್ದೀವಿ. ಈ ಪಕ್ಷದ ಉದ್ದೇಶ ಬೇರೆ ಪಕ್ಷದ ಸಿದ್ಧಾಂತದಂತೆಲ್ಲ, ನಮ್ಮ ಸಿದ್ಧಾಂತ ಏನಂದರೆ ನಿಷ್ಠೆ, ನ್ಯಾಯ, ಧರ್ಮ, ಬುದ್ಧನ ಸಿದ್ಧಾಂತದ ಅಡಿಯಲ್ಲಿ ಖಚಿತವಾಗಿದ್ದ ಒಂದು ಕನಸುರಾಮ ಅವರ ಕನಸು, ಅಂಬೇಡ್ಕರ್ ಅವರ ಕನಸು. ಆ ನಿಟ್ಟಿನಲ್ಲಿ ನಮ್ಮ ಅಕ್ಕ ಮಾಯಾವತಿಯವರು ಈ ದಿನ ಈ ಮುಂದಿನ ಸಂದರ್ಭದಲ್ಲಿ ಅವರು ಈ ದೇಶದ ಚುಕ್ಕಾಣಿ ಹಿಡಿಯಬೇಕಾಗಿದೆ. ಚುಕ್ಕಾಣಿ ಹಿಡಿದು ಅವರು ಪ್ರಧಾನಮಂತ್ರಿ ಆಗುವ ಎಲ್ಲ ಆಶಯಗಳು ಬಂದಿದೆ. ಉತ್ತರ ಪ್ರದೇಶದಲ್ಲಿ ಅವರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು, ಇವತ್ತು ಅವರು ಪ್ರಧಾನವಾಗಿ ಆಗತಕ್ಕಂಥ ಎಲ್ಲ ಅರ್ಹತೆಗಳಿದ್ದಾವೆ. ಅಲ್ಲಿ ದೀನ ದಲಿತರಿಗೆ, ಮಹಿಳೆಯರ ಶೋಷಣೆ, ಉನ್ನತ ಬೇರೆ ವರ್ಗದವರ ದಬ್ಬಾಳಿಕೆ ಎಲ್ಲವನ್ನು ಅವರು ನಿಟ್ಟು ನಿಂತು ಅವರು 4 ಸಾರಿ ಉತ್ತರ ಪ್ರದೇಶದ ದೊಡ್ಡ ರಾಜ್ಯದ ನಮ್ಮ ದೇಶದ ದೊಡ್ಡ ರಾಜ್ಯದ ಪ್ರಧಾನ ಮುಖ್ಯಮಂತ್ರಿಯಾಗಿ ಧೀರ ಮಹಿಳೆಯಾಗಿ ಉಕ್ಕಿನ ಮಹಿಳೆಯಾಗಿ ಕೆಲಸ ಮಾಡಿದ್ದಾರೆ. ಅಂಥ ಮಹಿಳೆಗೆ ಇವತ್ತು ಎಲ್ಲ ಪಕ್ಷದ ಎಲ್ಲ ಜನಾಂಗದವರು ಸಹ ಅವರನ್ನೇ ಮುಖ್ಯಮಂತ್ರಿ ಮಾಡಬೇಕು, ಪ್ರಧಾನಮಂತ್ರಿ ಮಾಡಬೇಕು ಅಂತಹ ಒಂದು ಹಿನ್ನೆಲೆಯಲ್ಲಿ ನಮ್ಮ ಅವರೇ ಪ್ರಧಾನಮಂತ್ರಿ ಆದರೆ ಸಂವಿಧಾನ ಆಶಯದಲ್ಲಿರ್ತಕ್ಕಂಥ ಎಲ್ಲ ನಮ್ಗೆ ಏನು ಸವಲತ್ತುಗಳಿದ್ದಾವೆ, ಇವತ್ತು ದೀನ ದಲಿತರಿಗೆ ಮನೆ ಇಲ್ಲ. ಇವತ್ತು ಸಹ ನಾವು ಏನು 70 ವರ್ಷ ನಾವು ರಾಜ್ಯ ನಮ್ಮ ಬೇರೆ ಬೇರೆ ಪಕ್ಷಗಳು ರಾಜ್ಯ ಆಡಿದ್ರು ಸಹ ಇಂದು ಸಹ ನಮ್ಮ ಜನ ಇನ್ನು ಅಸ್ಪೃಶ್ಯದಲ್ಲಿ ತೊಡಗ್ತಾ ಇದ್ದಾರೆ. ಇನ್ನು ಅವ್ರಿಗೆ ಮನೆ ಇಲ್ಲ, ಜಮೀನಿಲ್ಲ, ಅವರಿಗೆ ಉದ್ಯೋಗ ಇಲ್ಲ, ವಿದ್ಯೆಗೂ ಸಹ ಎಲ್ಲ ಸರಿಯಾದ ಒಂದು ಅವಕಾಶಗಳಿಲ್ಲ, ಸಂವಿಧಾನ ಜಾರಿ ಆಗ್ತಾ ಇಲ್ಲ. ಏನು ಸಂವಿಧಾನದಲ್ಲಿ ನಾವು ಆಯ್ಕೆ ಮಾಡಿ ಕಲಿಸ್ತಾ ಇದ್ದೀವಿ, ಇಲ್ಲಿಂದ ಕಲಿಸ್ ಆಯ್ಕೆ ಮಾಡತಕ್ಕಂಥ ಎಲ್ಲ ನಮ್ಮ MPಗಳಾಗಲಿ MLAಗಳಾಗಲಿ ಆ ಬೇರೆ ಪಕ್ಷಗಳ ಅವರ ಅಧೀನದಲ್ಲಿ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಅವರ ಗುಲಾಮರಾಗಿ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಬಂಧುಗಳೇ, ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಜನಗಳಿಗೆ, ಶೋಷಿತರಿಗೆ, ಹಿಂದುಳಿದರಿಗೆ, ಅಲ್ಪಸಂಖ್ಯಾತರಿಗೆ ಏನು ಅನ್ಯಾಯ ಆಗಿದೆ, ಅನ್ಯಾಯ ಸರಿಪಡಿಸಬೇಕಾದರೆ ಅಕ್ಕ ಮಾಯಾವತಿಯವರು ನಾವು ಪ್ರಧಾನಮಂತ್ರಿ ಮಾಡಬೇಕಾಗಿದೆ. ಕಾರಣ ಇಷ್ಟೇ, ಒಂದೇ 5 ವರ್ಷ ಬಂದಿರುವಂಥ ಅಧಿಕಾರಕ್ಕೆ ಬಂದಿರುವಂಥ BJP ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಂತ ಹೇಳ್ತಾ ಘೋಷಣೆ ಮಾಡ್ತಿದ್ದಾರೆ.
ಸಂವಿಧಾನವನ್ನ ತಿದ್ದುಪಡಿ ಅಲ್ಲ ಸಂವಿಧಾನವನ್ನೇ ಬದಲಾವಣೆ ಮಾಡ್ತೀವಿ ಅಂತ ಹೇಳುವಂತ ಮಟ್ಟಕ್ಕೆ ಮೋದಿ ಅವರು ಬಂದಿದ್ದಾರೆ. ಮೋದಿ ಅವರಿಗೆ ನನ್ನ ಪ್ರಶ್ನೆ ಏನಂದ್ರೆ, ಸಂವಿಧಾನ ಇಲ್ಲದಿದ್ರೆ ಮೋದಿ ಅವರು ಪ್ರಧಾನಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಈ ಒಂದು ಪತ್ರಿಕೋಟಿ ಗೋಷ್ಠಿಯಲ್ಲಿ ನಾನು ಘಂಟಾ ಘೋಷವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ನಾಡಿನ ಯಾವುದೇ ಒಬ್ಬ ಮುಖ್ಯಮಂತ್ರಿ ಆಗಲಿ, ಯಾವುದೇ ಒಬ್ಬ ರಾಜ್ಯಸಭಾ ಸದಸ್ಯ ಆಗಲಿ, ಪಾರ್ಲಿಮೆಂಟ್ ಸದಸ್ಯ ಆಗಲಿ, ಅಥವಾ ವಿಧಾನಸಭಾ ಸದಸ್ಯ ಆಗಲಿ, ಒಬ್ಬ ಜೆಡ್ ಪಿ ಸದಸ್ಯ ಆಗಲಿ, ಎಲ್ಲರಿಗೂ ಕೂಡ ಅರ್ಹತೆ ಇರುವಂಥದ್ದು ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂತಂದರೆ ಅದು ಸಂವಿಧಾನದಿಂದ. ಅಂಥ ಒಂದು ಸಂವಿಧಾನವನ್ನು ನಾವು ರಕ್ಷಣೆ ಮಾಡಬೇಕಾದಂಥ ಒಂದು ಅನಿವಾರ್ಯ ಇದೆ. ಕಾರಣ ಇಷ್ಟೇ, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಶಕ್ತಿ ಅಂತಂದರೆ ಸಂವಿಧಾನ. ಒಂದು ಧರ್ಮಕ್ಕೆ, ಕ್ರೈಸ್ತ ಧರ್ಮಕ್ಕೆ ಬೈಬಲ್ ಇರ್ಬೋದು, ಮುಸ್ಲಿಂ ಧರ್ಮಕ್ಕೆ ಕುರಾನ್ ಇರ್ಬೋದು, ಹಿಂದೂ ಧರ್ಮಕ್ಕೆ ಭಗವದ್ಗೀತೆ ಅಂತ ಹೇಳ್ಬೋದು, ಒಂದು ಧರ್ಮಕ್ಕೆ ಸೀಮಿತವಾದಂಥ ಈ ಗ್ರಂಥಗಳು ಮುಖ್ಯ, ಆ ಒಂದು ಸಮುದಾಯಕ್ಕೆ ಮಾತ್ರ ಇದ್ದಾವೆ, ಇದು ಮುಖ್ಯ ಅಲ್ಲ. ಈ ಎಲ್ಲ ಸಮುದಾಯಕ್ಕೂ ಕೂಡ ಮುಖ್ಯವಾದಂಥ ಗ್ರಂಥ ಯಾವುದು ಅಂತ ಹೇಳಿದ್ರೆ ಅದು ಸಂವಿಧಾನ. ಆ ಸಂವಿಧಾನ ಉಳಿಸ್ಬೇಕಾದ್ರೆ, ಈ ನಾಡಿನಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕಂತಂದ್ರೆ, ನಾವು ಈ ಸಾರಿ 85% ಇರುವಂಥ ಜನ ಒಂದು ಕಡೆ ವೋಟ್ ಮಾಡುವಂಥ ಒಂದು ಲೆವೆಲಲ್ಲಿ ನಾವು ಆಲೋಚನೆ ಮಾಡಬೇಕಾಗುತ್ತೆ. ಹಂಗಾಗಿ ದೀನ ದಲಿತ ಮಹಿಳೆ ಇಲ್ಲ ದಲಿತರಿಗೆ ನಾವು ಏನು ಮೀಸಲಾತಿಯನ್ನು ಕೊಡ್ತೇವೆ ಅಂತ ಹೇಳುವಂಥ ಈ ಉಚ್ಚಾಟದ ಮಾತುಗಳನ್ನು ಬದಲಿಸಿ, ಈ ಸಾರಿ ಏನು ಬರೇ ಬ್ರಾಹ್ಮಣರೇ ಈ ದೇಶನ ಆಳುವಂಥದ್ದಾಗಬಾರ್ದು, ಒಬ್ಬ ಸಾಮಾನ್ಯ ದಲಿತ ಮಹಿಳೆಯನ್ನು ಕೂಡ ಈ ದೇಶ ಆಳುವಂಥ ಒಂದು ಅವಕಾಶ ಮಾಡಬೇಕು ಅಂಬಂಥದ್ದು ಬಂದಿರುವಂಥ ಎಲ್ಲ ನನ್ನ ಸಮಸ್ತ ಬಂಧುಗಳಿಗೆ ಅನಿಸಿದ್ದೆ. ಆದರೆ ಆನೆ ಗುರುತಿಗೆ ಓಟನ್ನು ಒಂದು ಎರಡನೇದಾಗಿ ನಮ್ಮ ಚಿತ್ರದುರ್ಗ ಲೋಕಸಭೆಗೆ ಸೂಕ್ತವಾದ ನಮ್ಮ ಅಭ್ಯರ್ಥಿ ಆಯ್ಕೆ ಆಗಬೇಕು. ಕಾರಣ ಯಾಕಪ್ಪ ಅಂದ್ರೆ, ನಮ್ಮ ಚಿತ್ರದುರ್ಗ ಲೋಕಸಭೆಯಲ್ಲಿ ಕಾಂಗ್ರೆಸ್ಸರು ಮತ್ತು ಬಿಜೆಪಿಯವರು ಎರಡು ಸಾರಿ ಆಗಿದ್ದಾರೆ, ಕಾಂಗ್ರೆಸ್ಸರು ಆಸನ ಬಂದಿದ್ದಾರೆ. ಈ ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವುದೇ ಒಂದು ಮೂಲಭೂತ ಸೌಕರ್ಯಗಳು ಅಭಿವೃದ್ಧಿ ಆಗಿಲ್ಲ. ಮೊದಲನೇದಾಗಿ ಅಪ್ಪರ್ ಮೇಲ್ದಂಡ ಯೋಜನೆಯಲ್ಲಿ 12,000 ಕೋಟಿ ಅನುದಾನ ಬಂದಿದ್ದರಲ್ಲಿ ಕೇವಲ 2,000 ಕೋಟಿ ಮಾತ್ರ ಬಳಕೆಯಾಗಿದೆ. ಇನ್ನು 10,000 ಕೋಟಿ ಅನುದಾನ ಅದನ್ನು ಕಾಮಗಾರಿಕೆಯಲ್ಲಿ ತೊಡಗಿಸ್ತಾ ಇಲ್ಲ. ಚಿತ್ರದುರ್ಗ ಲೋಕಸಭೆಗೆ ಸಂಬಂಧಪಟ್ಟಂತೆ ಚಿತ್ರದುರ್ಗ ಹೊಸದುರ್ಗ ಹೊಳಲ್ಕೆರೆ ಮತ್ತು ಆರು ತಾಲೂಕಿನ ಒಳಗೊಂಡಿರ್ತಕ್ಕಂಥ ಶಿರಾ ಮತ್ತು ಪಾಗವಾಡ ಈ ಕ್ಷೇತ್ರಗಳಲ್ಲಿ ಕುಡಿಯಕ್ಕೆ ನೀರಿನ ವ್ಯವಸ್ಥೆ ಇಲ್ಲ. ಇಲ್ಲಿನ ಜನರೆಲ್ಲ ನೀರಿನಿಂದ ತತ್ತರಿಸ್ತಿದ್ದಾರೆ, ಮೂಲಭೂತ ಸೌಕರ್ಯಗಳಿಂದ ಹಂಗೆ ವಂಚಿತರಾಗಿದ್ದಾರೆ. ನಾವು ನೋಡಿರ್ತಕ್ಕಂಥ ಶಿರಾ ನಗರ ಎಷ್ಟು ಮಟ್ಟಿಗಿದೆಯಪ್ಪ ಅಂದ್ರೆ ಅಷ್ಟಕ್ಕೆ ನಿಂತಿದೆ. ಇಲ್ಲಿ ಕೋಮುವಾದಿ ಶಕ್ತಿಗಳು ಬೆಳವಣಿಗೆಯಿಂದ ನಮ್ಮ ಈ ಲೋಕಸಭಾ ಕ್ಷೇತ್ರ ಬಹಳ ಹಿಂದುಳಿದಿದೆ, ನಮ್ಮಗಳನ್ನು ಬೆಳೆಯಕ್ಕೆ ಬಿಡ್ತಾ ಇಲ್ಲ. ಕಾರಣ ಇದಕ್ಕೇನಪ್ಪ ಅಂತಂದ್ರೆ, ಇಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಸಂಸದರು ಇದನ್ನು ಯೋಚನೆ ಮಾಡ್ರಿ. ಒಂದು ಕುಡಿಯ ನೀರಿನ ಮಾದಾಯ ನೀರಿನ ಹೋರಾಟಕ್ಕಾಗಿ ಒಬ್ಬ ಪ್ರಧಾನಿ ಮಧ್ಯಸ್ಥಿಕೆ ವಹಿಸ್ಕೊಂಡು ಸಂಧಾನ ಮಾಡಿ ಕುಡಿಯ ನೀರು ವ್ಯವಸ್ಥೆ ಮಾಡಬೇಕಾಯ್ತು, ಅದನ್ನು ಮಾಡಲಿಲ್ಲ. ಅದನ್ನ ಬಿಟ್ಟು ಕೋರ್ಟಿಗೆ ಹಾಕಿದ್ರು ಮಹಾತ್ಮ. ಮೊದಲು ಅವ್ರದೇ ಆದ ಸರ್ಕಾರ, ಗೋವಾದಲ್ಲಿ ಬಿಜೆಪಿ ಸರ್ಕಾರ ಇದೆ, ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ, ಈ ಮೂರು ರಾಷ್ಟ್ರಗಳನ್ನು ಒಳಗೊಂಡಿರ್ಕೊಂಡು ನೀರಿನ ವ್ಯವಸ್ಥೆ. ಒಂದು ಕೋಮುವಾದಿ ಪಕ್ಷವನ್ನ ಕರ್ನಾಟಕದಲ್ಲಿ ತಡಿಬೇಕಾಗಿತ್ತು ನಾವು. ಆ ಕಾರಣಕ್ಕೋಸ್ಕರ ಕರ್ನಾಟಕದಲ್ಲಿ ಏನು ಬಿಜೆಪಿ ಒಂದು ಶಕ್ತಿ, ಏನು ಕೋಮ್ಯವಾದಿ ಶಕ್ತಿ ಏನಿದೆ ಅದನ್ನು ತಡೆಯೋದಕ್ಕೋಸ್ಕರ ಅಕ್ಕ ಮಾಯಾವತಿಯವರು ನಿರ್ದೇಶನದ ಮೇರೆಗೆ ಮೈತ್ರಿ ಮಾಡಿಕೊಂಡಿದ್ವಿ. ಅದರ ಪರಿಣಾಮ ಗೊತ್ತಿದೆ, ಕರ್ನಾಟಕದಲ್ಲಿ ಜನತಾದಳಕ್ಕೆ ಒಂದು ಸ್ವಲ್ಪ ಜಾಸ್ತಿ ಸೀಟುಗಳು ಬಂದವು. ಅದರ ಜೊತೆಯಲ್ಲಿ ಕಾಂಗ್ರೆಸ್ನವ್ರ ಜೊತೆಯಲ್ಲಿ, ಯಾಕೆಂತಂದರೆ ಒಂದು ಪ್ರಜಾಪ್ರಭುತ್ವ ಉಳಿಸೋ ಒಂದು ನಿಟ್ಟಿನಲ್ಲಿ ಎರಡು ಕೈ ಜೋಡಿಸಿ, ನಾವೂ ಕೈ ಜೋಡಿಸಿ ಕರ್ನಾಟಕ ಸರ್ಕಾರವನ್ನು ಆಗೋಂಗೆ ಮಾಡೋದು ರಾಜ್ಯ ಸರ್ಕಾರ ಆದರೆ. ಬಟ್ ಇವಾಗ ಏನಂತಂದರೆ, ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಸೆಕ್ಯುಲರ್ ಗುಂಪುಗಳು ನಡೀತಾ ಇದೆ, ನಿಮಗೂ ಗೊತ್ತಿದೆ, ಮಹಾಘಟಬಂಧನ್ ಅಂತ ಬೇರೆ ಬೇರೆ ವಿಂಗುಗಳೆಲ್ಲ ಇದೆ ಬಿ ಜೆ ಪಿ ಹೊರತುಪಡಿಸಿ. ಆ ಕಾರಣಕ್ಕೋಸ್ಕರ ನಿಮಗೆ ಗೊತ್ತಿದೆ, ಸಂವಿಧಾನವನ್ನೇ ನಾಶ ಮಾಡ್ಲಿಕ್ಕೆ ಬಂದಿದ್ದೀವಿ ಅಂತ ಒಬ್ಬರು ಅಂತಾರೆ, ದಲಿತರನ್ನ ದಲಿತ ಮುಖಂಡರನ್ನ ನಾಯಿಗಳು ಅಂತಾರೆ, ಮೈನಾರಿಟೀಸ್ನ ನೀವು ಪಾಕಿಸ್ತಾನಕ್ಕೆ ಹೋಗಿ ಅನ್ನೋಂಥವ್ರಿದ್ದಾರೆ, ಮತ್ತು ಇನ್ನು ಯಾರ್ಯಾರನ್ನ ಏನಂತಾರೆ ಅನ್ನೋ ಸ್ಥಿತಿ ಎಲ್ಲ ಗೊತ್ತಿದೆ. ಕರ್ನಾಟಕದಲ್ಲಿ ಮಂಗಳೂರು ಸೈಡೆಲ್ಲ ಏನು ಗಲಾಟೆಗಳಾಯಿತು, ಇದನ್ನೆಲ್ಲ ತಡೀಲಿಕ್ಕೋಸ್ಕರ ಒಂದು ಹೊಂದಾಣಿಕೆ ಆಗಿದ್ದಾಗ, ಈಗ ಇಡೀ ದೇಶದಲ್ಲಿ ಹೊಂದಾಣಿಕೆ ನಡೀತಾ ಇದೆ.
ಅದ್ರ ಪರಿಣಾಮವಾಗಿ ಅವರು ಈ ಥರದ್ದೆಲ್ಲ ಮಾತಾಡಿ ಈ ಥರದ್ದೆಲ್ಲ ನಡ್ಕೊಂಡಿದ್ದಕ್ಕೋಸ್ಕರನೇ 5 ರಾಜ್ಯಗಳಲ್ಲಿ ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ 5 ರಾಜ್ಯಗಳಲ್ಲಿ BJP ಒಂದು ಇದನ್ನು ಕಳ್ಕೊಂತು. ಹಾಗೆಯೇ ರಾಜ್ಯದ ದೇಶದ ಇನ್ನಿತರೆ ರಾಜ್ಯಗಳ ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ TV. ಇದು ಜನಪರ ಧ್ವನಿ.